ತರಗತಿ ಮೂರು, ವಿಷಯ ಕನ್ನಡ, ಬಾವಿಯಲ್ಲಿ ಚಂದ್ರ. ಚೆನ್ನಾಗಿದ್ದೀರಾ ಮಕ್ಕಳೇ ಎಲ್ಲರೂ? ಸಹ ಊಟ ತಿಂಡಿ ಕಾಫಿ ಎಲ್ಲ ಆಯ್ತಾ? ಮನೆಯಲ್ಲಿ ಸುಮ್ಮನೆ ಕೂತಿಲ್ಲಲ್ಲ, ಓದ್ತಾ ಇದ್ದೀರಲ್ಲ ಎಲ್ಲರೂ? ಸಹ ಬರೀತಾ ಇದ್ದೀರಲ್ಲ? ಸರಿ, ಇವತ್ತು ನಾವು ಮೂರನೇ ಕ್ಲಾಸಿದು ಬಾವಿಯಲ್ಲಿ ಚಂದ್ರ ಪದ್ಯ ನೋಡುವ. ಬಾವಿಯಲ್ಲಿ ಚಂದ್ರ, ಬಾವಿಯಲ್ಲಿ ಚಂದ್ರನನ್ನು ನೋಡಿದ್ದೀರಾ ನೀವು ಯಾವತ್ತಾದರೂ? ಯಾವಾಗ ನೋಡಿದ್ದೀರಿ? ಬೀಳ್ತಾನ ಬಾವಿಗೆ ಚಂದ್ರ? ಬೀಳ್ತಾನ? ಮನೆಯಲ್ಲಿರೋ ಬೆಕ್ಕು ಬೀಳ್ತದೆ ಬಾವಿಗೆ, ಚಂದ್ರ ಬೀಳ್ತಾನ ಇಲ್ವಾ? ಇಲ್ವಾ? ಸರಿ, ಹಾಗಾದ್ರೆ ನೀವು ಬುದ್ಧಿವಂತ ಮಕ್ಕಳು. ಆದರೆ ಇಲ್ಲಿ ಪುಟ್ಟು ಮತ್ತು ಗೋಪಿ ಏನು ಮಾಡ್ತಾರೆ ನೋಡುವ, ಆಯ್ತಾ? ಅವರ ಮನೆಯ ಬಾವಿಯಲ್ಲಿದ್ದು ಪುಟ್ಟು ಮತ್ತು ಗೋಪಿಯ ಮನೆಯ ಬಾವಿ ಇದು. ಅವರ ಮನೆಯ ಬಾವಿಯಲ್ಲಿ ಚಂದ್ರ ಬಿದ್ದಿದ್ದಾನೆ, ಈಗ ಏನು ಮಾಡ್ತಾರೆ ನೋಡುವ, ಆಯ್ತಾ? ಸರಿ, ಒಂದ್ಸಲ ಪದ್ಯ ಓದುವ ನೋಡ್ಕೊಳ್ಳಿ. ತಿಂಗಳ ಬೆಳಕಿನ ಇರುಳಿನಲಂದು ಅಮ್ಮನು ಕೆಲಸದೊಳಿರುತ್ತೀರೆ ಕಂಡು ಗೋಪಿಯು ಪುಟ್ಟು ಹೊರಗಡೆ ಬಂದು ಬಾವಿಗೆ ಇಣುಕಿದರು. ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪವೇ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು. ಚಂದ್ರನ ಮೇಲಕ್ಕೆ ಎತ್ತಲಿಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಪುಟ್ಟು ಹಗ್ಗವನಿಳಿಸಿದನು. ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬಾ ಬಲದಿಂದೆಳೆಯೇ ಹಗ್ಗವು ತುಂಡಾಯ್ತು. ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ ತಂಗಿಗೆ ಆಗಸ ತೋರುತ್ತಲೆಂದ ಗೋಪಿ ನೋಡಲ್ಲಿ ಚಂದ್ರನ ಮೇಲಕ್ಕೆ ಏರಿಸಿ ಬಿಟ್ಟೆ ನಮ್ಮಯ ದೇವರ ಬದುಕಿಸಿಕೊಟ್ಟೆ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಎಂದೋಡಿದ ಪುಟ್ಟು. ತಿಂಗಳ ಬೆಳಕಿನ ಇರುಳಿನ ತಿಂಗಳು, ತಿಂಗಳು ಅಂದ್ರೆ ಚಂದ್ರ, ಚಂದಿರ, ಚಂದ್ರನನ್ನು ನೋಡಿದಿರಲ್ಲ ಆಕಾಶದಲ್ಲಿ ಚಂದ್ರ. ತಿಂಗಳ ಬೆಳಕಿನ ಇರುಳಿನ ಲಂದು, ಇರುಳು ಅಂದ್ರೆ ರಾತ್ರಿ. ಒಂದಿನ ರಾತ್ರಿ ಇರುಳಿನಲ್ಲಿ ಏನಾಯ್ತು, ತಿಂಗಳ ಬೆಳಕಿರುವಾಗ ಅಂದ್ರೆ ಬೆಳದಿಂಗಳು ಇರ್ತದೆ, ಫುಲ್ ಮೂನ್, ತುಂಬಾ ಇಡೀ ಚಂದ್ರ ಇರ್ತಾನೆ ಹುಣ್ಣಿಮೆ ದಿನ ಅಲ್ವಾ. ಆಗ ಒಂದು ದಿನ ಹುಣ್ಣಿಮೆಯ ದಿನ ಅಂದ್ರೆ ಚಂದ್ರನ ಫುಲ್ ಮೂನ್ ಇರುವಾಗ, ತಿಂಗಳ ಬೆಳಕು ಇರುವಾಗ ಅಮ್ಮನು ಕೆಲಸದೊಳಿರುತ್ತೀರೆ ಕಂಡು, ಅಮ್ಮ ಮನೆಯೊಳಗಡೆ ಕೆಲಸ ಮಾಡ್ತಾ ಇದ್ರು. ಕೆಲಸದೊಳಿರುತ್ತೀರೆ, ಕೆಲಸದೊಳಿರುತ್ತೀರೆ, ತುಂಬಾ ಸಲ ಹೇಳಿ ಮಕ್ಕಳೇ, ಕೆಲಸದೊಳಿರುತ್ತೀರೆ. ಹೇಗೆ? ಕೆಲಸದೊಳಿರುತ್ತೀರೆ, ಅಮ್ಮನು ಕೆಲಸದೊಳಿರುತ್ತೀರೆ ಕಂಡು ಅಮ್ಮ ಮನೆಯೊಳಗೆ ಕೆಲಸ ಮಾಡ್ತಿದ್ರು. ಅದನ್ನು ನೋಡಿ ಗೋಪಿಯು ಪುಟ್ಟು ಹೊರಗಡೆ ಬಂದು, ಮನೆಯಲ್ಲಿ ಅಮ್ಮ ಕೆಲಸ ಮಾಡ್ತಾ ಇರುವಾಗ ಗೋಪಿ ಮತ್ತು ಪುಟ್ಟು ಮನೆಯಿಂದ ಹೊರಗಡೆ ಬಂದು ಬಾವಿಗೆ ಇಣುಕಿದರು. ಏನ್ ಮಾಡಿದ್ರು? ಬಾವಿ ಇತ್ತಲ್ಲ ಹೊರಗಡೆ ಅಂಗಳದಲ್ಲಿ, ಆ ಬಾವಿಗೆ ಹೀಗೆ ಇಣುಕ್ತಾರೆ. ಮನೆಯಲ್ಲಿ ನಿಮ್ಗೆ ಬಾವಿ ಇಣುಕಿಗೆ ಬಿಡ್ತಾರಾ ಇಲ್ವಾ? ಯಾಕೆ ಬಿಡಲ್ಲ? ಬಾವಿ ಹತ್ರ ಹೋಗ್ಲಿಕ್ಕೆ ಬಿಡಲ್ವಾ ಅಮ್ಮ? ನೀವು ಚಿಕ್ಕ ಮಕ್ಕಳು, ಬಾವಿ ಹತ್ರ ಹೋಗಬಾರದು. ಬಾವಿಯಲ್ಲಿ ನೀರಿರ್ತದೆ, ಬಾವಿಗೆ ಬೀಳ್ತದೆ ಅಂತ ಹೆದರಿಕೆ ಆಗ್ತಲ್ವಾ? ನೀವು ಬೀಳ್ತೀರ ಅಂತ ಹೆದರಿಕೆ ಆಗ್ತದೆ, ಅದರಿಂದ ಬಾವಿ ಹತ್ರ ಹೋಗಬಾರ್ದು. ಅಮ್ಮ ಬೈತಾರೆ, ಹೊಡಿತಾರೆ, ಬಾವಿ ಹತ್ರ ನೀವು ಹೋಗ್ಬೇಡಿ. ಆದ್ರೆ ಇಲ್ಲಿ ಅಮ್ಮನು ಕೆಲಸದೊಳಿರುವಾಗ, ಕೆಲಸ ಮಾಡ್ತಿರುವಾಗ ಅಮ್ಮನಿಗೆ ಗೊತ್ತಾಗದ ರೀತಿಯಲ್ಲಿ ಹೊರಗಡೆ ಬಂದು ಗೋಪಿ ಮತ್ತು ಪುಟ್ಟು ಹೊರಗಡೆ ಬಂದು ಬಾವಿಗೆ ಇಣಕಿದರು. ತಂಗಿ ನೋಡ್ಲಿ, ಅವಳು ಗೋಪಿ ತಂಗಿ, ಪುಟ್ಟು ಅಣ್ಣ. ಆದ್ರೆ ಪುಟ್ಟು ನೋಡಿದ, ಗೋಪಿ ನೋಡ್ಲಿಲ್ಲ. ಬಾವಿಲಿ ಚಂದ್ರನ ಬಿಂಬವ ಕಂಡು, ಬಾವಿಲಿ ಚಂದ್ರನ ಬಿಂಬವ, ಬಾವಿಯಲ್ಲಿ ಪುಟ್ಟಿಗೆ ಏನ್ ಕಂಡಿತು? ಚಂದ್ರ, ಚಂದ್ರನ ಬಿಂಬ ಬಾವಿಯೊಳಗೆ ಕಂಡಿತು. ಬಿಂಬ ಅಂದ್ರೆ ಏನು? ಪ್ರತಿರೂಪ. ನೀವು ಕನ್ನಡಿ ನೋಡುವಾಗ ಎಲ್ಲ ನೋಡಿ, ನಿಮ್ಗೆ ನಿಮ್ಮದೇ ಮುಖ ಕಾಣ್ತದಲ್ವ? ಕನ್ನಡಿಯಲ್ಲಿ ನೀರಿನಲ್ಲಿ ನೋಡುವಾಗ ನಿಮ್ಮದೇ ಮುಖ ಕಾಣ್ತದೆ. ಇಲ್ಲಿ ಕೂಡ ಚಂದ್ರನ ಬಿಂಬ, ಆಕಾಶದಲ್ಲಿ ಚಂದ್ರನ ಬಿಂಬ, ಬಾವಿಯಲ್ಲಿ ನೀರಿತ್ತಲ್ಲ, ಆ ನೀರಿನೊಳಗೆ ಕಾಣ್ತದೆ. ಬಾವಿಯಲ್ಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು. ಅಯ್ಯೋ, ಚಂದ್ರ ಬಾವಿಗೆ ಬಿದ್ದು ಬಿಟ್ಟಲ್ಲ, ನಿಜವಾಗಿ ಬಿದ್ದಿದಾನ ಇಲ್ಲ? ಚಂದ್ರನ ಬಿಂಬ ಪ್ರತಿರೂಪ ಬಾವಿಯಲ್ಲಿ ಕಂಡಿದೆ. ಅಯ್ಯೋ ಅಯ್ಯೋ, ಚಂದ್ರ ಬಾವಿಗೆ ಬಿದ್ದಿದಾನಲ್ಲ, ಅಯ್ಯೋ ಪಾಪವೇ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು. ಕೊಕ್ಕೆ ಯಾಕೆ ಬೇಕು? ಕೊಕ್ಕೆ ಚಂದ್ರನನ್ನು ಮೇಲಕ್ಕೆ ಎತ್ತಲಿಕ್ಕೆ. ಆದ್ರಿಂದ ಎಲ್ಲಿ 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 ಎಲ್ಲಿಂಟು ಕೊಕ್ಕೆ, ಎಲ್ಲಿಂಟು ಎಲ್ಲಿಂಟು ಕೊಕ್ಕೆ, ಎಲ್ಲಿಂಟು ಅಂತ ಹೇಳಿ ಎಲ್ಲ ಕಡೆ ಕೊಕ್ಕೆಯನ್ನು ಹುಡುಕಿದರು. ಚಂದ್ರನ ಮೇಲಕ್ಕೆ ಎತ್ತಲಿಕ್ಕೆಂದು
ಚಂದ್ರನ ಮೇಲಕ್ಕೆ ಎತ್ತಬೇಕಲ್ವಾ? ಚಂದ್ರನ ಮೇಲಕ್ಕೆ ಎತ್ತಲಿಕ್ಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ಆ ಹಗ್ಗಕ್ಕೆ ಈ ಕೊಕ್ಕೆಯನ್ನು ಕಟ್ಟಿಬಿಡ್ತಾರೆ. ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ತಂಗಿ, ಗೋಪಿ ತಂಗಿ, ಅವಳು ಚಿಕ್ಕವಳು, ಅವಳನ್ನು ದೂರದಲ್ಲಿ ನಿಲ್ಲಿಸ್ತಾನೆ. ನೀನು ಬರಬೇಡ ಗೋಪಿ, ನೀನು ಬರಬೇಡ, ನೀನು ಅಲ್ಲೇ ನಿಲ್ಲು, ನಾನು ಚಂದ್ರನನ್ನು ಎತ್ತುತ್ತೇನೆ ಅಂತ ಹೇಳಿ ಗೋಪಿಯನ್ನು ದೂರದಲ್ಲಿ ನಿಲ್ಲಿಸಿ ಹಗ್ಗವನ್ನಿಳಿಸಿದನು. ಹಗ್ಗವನ್ನು ಬಾವಿಗೆ ಇಳಿಸ್ತಾನೆ. ಯಾರು? ಪುಟ್ಟು. ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ, ಬಾವಿಯೊಳಗೆ ಏನಾಯ್ತು, ಒಂದು ಕಲ್ಲಿತ್ತು. ಆ ಕಲ್ಲಿಗೆ ಒಂದು ಹಗ್ಗವನ್ನು ಇಳಿಸುವಾಗ ಇಣುಕಿ ನೋಡ್ಲಿಲ್ಲ, ಇಣುಕಿ ನೋಡ್ಲಿಲ್ಲ. ಇಣಕುವುದಂದ್ರೆ ಏನು? ಬಗ್ಗಿ ನೋಡುವುದಾಯ್ತಾ? ಇಣಕಿ ನೋಡ್ಲಿಲ್ಲ ಇವನು. ಆದ್ರೆ ಆ ಬಾವಿಯೊಳಗೊಂದು ಕಲ್ಲಿಗೆ ಈ ರೀತಿಯಲ್ಲಿ ಕೊಕ್ಕೆ ಸಿಕ್ಕಿಬಿಡ್ತದೆ. ಆಗ ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟು ಚಂದ್ರನು ಸಿಕ್ಕೇ ಸಿಕ್ಕ. ಆ ಚಂದ್ರ ಸಿಕ್ಕಿಬಿಟ್ಟ. ಕೊಕ್ಕೆಗೆ ಏನ್ ಸಿಕ್ಕಿತ್ತು? ಕಲ್ಲು ಸಿಕ್ಕಿತ್ತಲ್ಲ. ಆದ್ರೆ ಚಂದ್ರನು ಕೊಕ್ಕೆಗೆ ಸಿಕ್ಕಿಬಿಟ್ಟ ಅಂತ ಹೇಳ್ಕೊಂಡು ಎನ್ನುತ್ತ ತುಂಬಾ ಬಲದಿಂದೇಳಿ ಗಟ್ಟಿಯಾಗಿ ಎಳಿತಾನೆ. ಹಾ, ಚಂದ್ರ ಸಿಕ್ಕಿಬಿಟ್ಟ ಅಂತ ಹೇಳಿಕೊಂಡು ಎನ್ನುತ್ತ ತುಂಬಾ ಬಲದಿಂದೆಳಿ ಹಗ್ಗವು ತುಂಡಾಯಿತು. ಹಗ್ಗ ಏನಾಯ್ತು? ಕಟ್ಟಾಯ್ತು. ಹಗ್ಗ ತುಂಡಾಯ್ತು. ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ. ಅವನು ಇಷ್ಟು ಗಟ್ಟಿ ಎಳೆಯುವಾಗ ಪುಟ್ಟು ಏನಾದ? ಹಗ್ಗ ತುಂಡಾಯ್ತಲ್ಲ, ಹಗ್ಗ ತುಂಡಾಗುವಾಗ ಪುಟ್ಟು ಬಿದ್ದ. ಪುಟ್ಟುವು ಬಿದ್ದ ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ. ಕೆಳಗೆ ಬಿದ್ದಿದ್ದಾನೆ ಪುಟ್ಟು. ಆಮೇಲೆ ಮೆಲ್ಲ ಹೀಗೆ ಎದ್ದೇಳ್ತ ಮನೆ ಕಡೆ ನೋಡ್ತಾನೆ. ಯಾಕೆ ನೋಡ್ತಾನೆ ಮನೆ ಕಡೆ? ಅಮ್ಮ ನೋಡಿದ್ರೆ? ಅಮ್ಮ ಬೈತಾರೆ. ಅಮ್ಮನಿಗೆ ಗೊತ್ತಿಲ್ಲ ಇಷ್ಟೆಲ್ಲ. ಈಗ ಬಾವಿ ಹತ್ರ ಬಂದು ಕೊಕ್ಕೆಯನ್ನೆಲ್ಲ ಇಳಿಸಿ ಚಂದ್ರನನ್ನು ಮೇಲಕ್ಕೆಲ್ಲ ಎಬ್ಬಿಸುವಂತ ಕೆಲಸ ಗೊತ್ತಿಲ್ಲಲ್ಲ. ಆದ್ರಿಂದ ಅಮ್ಮ ನೋಡಿದ್ರೆ ಬೈತಾರಂತ ಹೇಳ್ಕೊಂಡು ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ. ತಂಗಿಗೆ ಆಗಸ ತೋರುತ್ತಲೆಂದ. ಆಗಸ ಆಕಾಶದಲ್ಲಿ, ತಂಗಿಯಲ್ಲಿ ದೂರದಲ್ಲಿ ಗೋಪಿಯನ್ನು ನಿಲ್ಲಿಸಿದನಲ್ಲ, ನೋಡಲ್ಲಿ ಆಗಸ ಆಗಸ ಆಕಾಶ ನೋಡು. ಏನಿತ್ತು ಆಕಾಶದ ಮೇಲೆ? ಚಂದ್ರ ನೋಡು, ಇಲ್ಲಿ ಆಕಾಶ ನಾನು ಚಿತ್ರ ಬಿಡಿಸಿದ್ದೇನಲ್ಲ, ಚಂದ್ರ ಇಲ್ಲಿ ಆಕಾಶದಲ್ಲಿ ಚಂದ್ರ ಕಾಣ್ತಾನಲ್ಲ. ನಿಜವಾಗಿತ್ತ ಬಾವಿಗೆ ಬಿದ್ದಿದ್ದ ಚಂದ್ರ? ಇಲ್ಲ, ಚಂದ್ರ ಅಲ್ಲೇ ಇದ್ದ. ಆದ್ರೆ ಅವರು ಬಾವಿಯಲ್ಲಿ ಬಿಂಬ ನೋಡಿದ್ದು, ಪ್ರತಿರೂಪ ನೋಡಿದ್ದಲ್ವಾ? ಆದ್ರೆ ತಂಗಿಗೆ ಹೇಳ್ತಾ, ನೋಡಲ್ಲಿ ಗೋಪಿ ನೋಡಲ್ಲಿ. ತಂಗಿಗೆ ಆಗಸ ತೋರುತ್ತಲೆಂದ. ಗೋಪಿ ನೋಡಲ್ಲಿ, ಚಂದ್ರನ ಮೇಲಕ್ಕೆ ಏರಿಸಿಬಿಟ್ಟೆ, ನಾನು ಚಂದ್ರನನ್ನು ಮೇಲಕ್ಕೆ ಏರಿಸಿಬಿಟ್ಟೆ. ಪುಟ್ಟು ಏರಿಸಿದ್ದ? ಆಹಾ, ಚಂದ್ರ ಅಲ್ಲೇ ಇದ್ದ. ಅದು ಪುಟ್ಟು ಅನ್ಕೊಂಡಿದ್ದ ಏನು, ನಮ್ಮ ಬಾನೆಯ ಬಾವಿಯಲ್ಲಿ ಚಂದ್ರ ಬಿದ್ದು ಬಿಟ್ಟಿದ್ದಾನೆ, ಅವನನ್ನು ನಾನು ಕೊಕ್ಕೆ ಹಾಕಿ ಬಾವಿ ಹಗ್ಗಕ್ಕೆ ಕೊಕ್ಕೆಯನ್ನು ಬಿಗಿದು ಚಂದ್ರನನ್ನು ಮೇಲಕ್ಕೆ ಏರಿಸಿದ್ದೆ ಅನ್ಕೊಂಡು ಚಂದ್ರನ ಮೇಲಕ್ಕೆ ಏರಿಸಿಬಿಟ್ಟೆ. ನಮ್ಮಯ್ಯ ದೇವರ ಬದುಕಿಸಿಕೊಟ್, ಕೆಲವರು ಚಂದ್ರನನ್ನು ದೇವರು ಅಂತ ಹೇಳಿ ಪೂಜೆ ಮಾಡ್ತಾರಲ್ವಾ, ಅದರಿಂದ ಇವನು ಕೂಡ ಚಂದ್ರನನ್ನು, ನಮ್ಮ ದೇವರು ಚಂದ್ರನ ನಾನು ಬದುಕಿಸಿಕೊಟ್ಟೆ, ಬಾವಿಯಲ್ಲಿ ಬಿದ್ದ ಚಂದ್ರನನ್ನು ನಾನು ಬದುಕಿಸಿಕೊಟ್ಟೆ. ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ, ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೋದೆ. ಅಮ್ಮನಿಗೆ ಎಲ್ಲಿಯಾದ್ರೂ ಈ ವಿಷಯ ಗೊತ್ತಾದ್ರೆ, ನಾವು ಬಾವಿ ಹತ್ರ ಬಂದಿದ್ದೇವೆ, ಬಾವಿ ಹತ್ರ ಬಂದು ಹಗ್ಗ ಎಲ್ಲ ಹಗ್ಗಕ್ಕೆಲ್ಲ ಕೊಕ್ಕೆಯನ್ನು ಬಿಗಿದು ನಾವು ಚಂದ್ರನನ್ನು ಮೇಲಕ್ಕೇರಿಸಿದೆ ಅಂತೇಳಿ ಗೊತ್ತಾದ್ರೆ ಅಮ್ಮ ಏನ್ಮಾಡ್ತಾರೆ ಓಡಿದ್ದಾರಲ್ವಾ? ಅದನ್ನ ಅಮ್ಮಗೆ ಗೊತ್ತಾದ್ರೆ ಅಂತ ಹೇಳ್ತಾ ಎಂದು ಓಡಿದ ಪುಟ್ಟು. ಇನ್ನೊಂದ್ಸಲ ನೋಡಿ. ತಿಂಗಳ ಬೆಳಕಿನ ಇರುಳಿನಲಂದು ಅಮ್ಮನು ಕೆಲಸದೊಳಿರುತ್ತಿರೆ ಕಂಡು ಗೋಪಿಯು ಪುಟ್ಟು ಹೊರಗಡೆ ಬಂದು ಬಾವಿಗೆ ಇಣುಕಿದರು. ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪವೇ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು. ಚಂದ್ರನ ಮೇಲಕ್ಕೆ ಎತ್ತಲಿಕ್ಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಪುಟ್ಟು ಹಗ್ಗವನ್ನಿಳಿಸಿದನು. ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ. ಎನ್ನುತ್ತ ತುಂಬಾ ಬಲದಿಂದೆಳೆಯೇ ಹಗ್ಗವು ತುಂಡಾಯ್ತು. ಎಳೆತದ ರಭಸಕ್ಕೆ ಪುಟ್ಟು ಬಿದ್ದ ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ. ತಂಗಿಗೆ ಆಗಸ ತೋರುತ್ತಲೆಂದ. ಗೋಪಿ ನೋಡಲ್ಲಿ ಚಂದ್ರನ ಮೇಲಕ್ಕೆ ಏರಿಸಿಬಿಟ್ಟೆ, ನಮ್ಮಯ್ಯ ದೇವರ ಬದುಕಿಸಿಕೊಟ್ಟೆ, ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಎಂದೋಡಿದ ಪುಟ್ಟು. ಚೆನ್ನಾಗಿತ್ತಲ್ಲ? ಸರಿ, ಈ ಪದ್ಯವನ್ನು ನೀವು ಮನೆಯಲ್ಲಿ ಓದಿ, ನಾನು ಓದಿ ಬರೀರಿ, ಆಮೇಲೆ ನಾನು ಪ್ರಶ್ನೋತ್ತರ ಕೊಡ್ತೇನೆ ಇದರದ್ದು. ಚಂದ ಮಾಡಿ ಓದಿ, ಚಂದ ಮಾಡಿ ಬರೀರಿ.